ನಮಸ್ತೆ. ಇವತ್ತು ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಹಲಸಿನ ಹಣ್ಣು ತಗೊಂಡಿದ್ದೇನೆ, ತೆಂಗಿನ ತುರಿ, ಬೆಲ್ಲ, ರವೆ, ಗೋಡಂಬಿ, ಒಣದ್ರಾಕ್ಷಿ. ಹಲಸಿನ ಹಣ್ಣನ್ನು ಬೀಜ ತೆಗೆದು ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ತೆಂಗಿನ ತುರಿಯಿಂದ ಹಾಲು ತೆಗೆದುಕೊಂಡಿದ್ದೇನೆ. ಉಗುರು ಬಿಸಿ ನೀರು ಹಾಕಿ, ಇದು ಮೊದಲನೇ ಸಲ ತೆಗೆದಿಟ್ಟಿರೋ ಹಾಲು, ಎರಡನೇ ಸಲದ್ದು, ಇದು ಮೂರನೇ ಸಲದ ಹಾಲು. ಕಾಲು ಕಪ್ಪು ರವೆಯನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೇನೆ. ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೇನೆ. ಇದು ಬೆಲ್ಲ ಕರಗಿಸ್ಕೋಬೇಕು. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೋತಾ ಇದ್ದೇನೆ. ಬೆಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಇದನ್ನು ಶೋಧಿಸಿ ಇಟ್ಕೋಬೇಕು. ಬೆಲ್ಲದ್ದು ಕಸ ಇದ್ದರೆ ಇದರಲ್ಲಿ ಹೋಗ್ಬಿಡುತ್ತೆ. ಮೂರನೇದು ಮತ್ತು ಎರಡನೇ ಕಾಯಿ ಹಾಲು ತಗೊಂಡಿದ್ದೇನೆ. ಇದಕ್ಕೆ ಕಟ್ ಮಾಡಿರೋ ಹಲಸಿನನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಲಸಿನ ಹಣ್ಣು ಚೆನ್ನಾಗಿ ಬೇಯ್ತಾ ಇದೆ. ಈಗ ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ತಾ ಇದ್ದೇನೆ. ಹಾಕೋದ್ರಿಂದ ಪಾಯಸ ದಪ್ಪಾಗಿ ಚೆನ್ನಾಗಿ ಒದಗಿ ಬರುತ್ತೆ. ಈಗ ಬೆಲ್ಲ ನೀರು ಹಾಕ್ತಾ ಇದ್ದೇನೆ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊದಲು ತೆಗೆದಿಟ್ಕೊಂಡಿದ್ದ ದಪ್ಪ ಕಾಯಿ ಹಾಲು ಹಾಕ್ತಾ ಇದ್ದೇನೆ. ಕಾಯಿ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು. ಹುರಿದು ಇಟ್ಕೊಂಡಿರೋ ಗೋಡಂಬಿ ಹಾಕ್ತಾ ಇದ್ದೇನೆ. ಏಲಕ್ಕಿ ಪುಡಿ ಬೇಕಿದ್ರೆ ಹಾಕೋಬೋದು. ಹುರಿದಿಟ್ಕೊಂಡಿರೋ ಒಣದ್ರಾಕ್ಷಿ ಹಾಕ್ತಾ ಇದ್ದೇನೆ. ಕುದೀತಾ ಇದೆ, ಇಷ್ಟಾದರೆ ಸರಿ, ಗ್ಯಾಸ್ ಆರಿಸ್ಬೋದು. ಬಿಸಿ ಬಿಸಿ ಹಲಸಿನ ಹಣ್ಣಿನ ಪಾಯಸ ರೆಡಿ.